ಪ್ರೀತಿಯ ಮಕ್ಕಳೇ ಮನೆಯಲ್ಲೇ ಕುಳಿತು ಚಂದನವಾಹಿನಿಯಲ್ಲಿ ಪಾಠ ಅಧ್ಯಯನ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಸುಸ್ವಾಗತ ಇದು ಮುಂದುವರೆದಂಥ ಪಾಠ ಈಗಾಗಲೇ ಇದರ ಒಂದು ಭಾಗವನ್ನು ನೀವು ಅಧ್ಯಯನ ಮಾಡಿದ್ದೀರಾ ಇದು ಎರಡನೇ ಭಾಗವಾಗಿ ಈ ಪಾಠವನ್ನು ಅಧ್ಯಯನ ಮಾಡಬೇಕಾಗ್ತದೆ ನೀವು ಅಧ್ಯಯನ ಮಾಡಬೇಕಾದ್ರೆ ಈ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆಗಳು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇರೋದರಿಂದ ನೀವು ನೋಟ್ಬುಕ್ಕನ್ನು ಇಟ್ಕೊಂಡು ಪೆನ್ ಇಟ್ಕೊಂಡು ಬರ್ಕೊಳ್ಬೇಕಾಗ್ತದೆ ಎಲ್ಲ ಪಾಯಿಂಟ್ಗಳನ್ನೂ ಹಾಗೆ ನಿಮಗೆ ಅಂತಿಮ ಪರೀಕ್ಷೆಗೆ ಉಪಯೋಗ ಆಗ್ತದೆ ನೋಡಿ ಈಗಾಗಲೇ ನಾವು ತಿಳಿದಂತೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದವರು ಯಾರು ಈಗಾಗಲೇ ಗೊತ್ತಿದೆ ಮಕ್ಕಳ ನಿಮಗೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದವರು ಯಾರು ಕರ್ನಲ್ ಜನರಲ್ ಆಗಿದ್ದಂಥ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು ಇದರಿಂದ ಅನೇಕ ಪ್ರದೇಶಗಳು ಬ್ರಿಟಿಷರು ವಸವಾದವು ಅಂತಕ್ಕಂಥದ್ದನ್ನು ಒಂದನೇ ಭಾಗದಲ್ಲಿ ನೀವು ತಿಳ್ಕೊಂಡಿದ್ದಾರ ಮಕ್ಕಳ ಹಾಗೆ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿಯಿಂದ ಬ್ರಿಟಿಷರು ವಸವಾದಂಥ ಭಾರತ ಸಂಸ್ಥಾನಗಳು ಯಾವುವು ನೀವು ನಕ್ಷೆನಲ್ಲಿ ನೋಡಿದಿರ ಮೊದಲನೇ ಭಾಗದಲ್ಲಿ ಇಲ್ಲಿ ಅದನ್ನು ನೀವು ಹೇಳಿ ಮಕ್ಕಳ ನಾಲ್ಕು ಸಂಸ್ಥಾನಗಳು ನೆನ್ಪಿಟ್ಕೊಳ್ಳಿ ಯಾವುದು ಅದು ಮೊದಲನೇದು ಸತಾರ ಎರಡನೇದು ಯಾವುದು ಜೈಪುರ ಮೂರನೇದು ಝಾನ್ಸಿ ನಾಲ್ಕನೇದು ಉದಯ್ಪುರ ಈ ನಾಲ್ಕು ಪ್ರದೇಶಗಳು ಬ್ರಿಟಿಷರ ವಸವಾದಂಥವು ಯಾವ ಕಾರಣದಿಂದ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿಯ ಕಾರಣದಿಂದ ಕಳೆದ ಅವಧಿಯಲ್ಲಿ ಕಲಿತಂಥ ಕಲಿತಾಂಶಗಳು ಭಾಗ ಒಂದರಲ್ಲಿ ಏನೇನು ಕಲಿತಾಂಶಗಳನ್ನು ಕಲಿತಿದ್ವಿ ನೋಡಿ ಎರಡು ಕಲಿಕಾಂಶಗಳು ಪ್ರಮುಖವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಇದನ್ನು ಕಲ್ತಿದ್ವಿ ಅದರಲ್ಲಿ ಕಾರಣಗಳಲ್ಲಿ ಯಾವ್ಯಾವ್ದು ಕಲ್ತಿದ್ವಿ ರಾಜಕೀಯ ಕಾರಣಗಳು ಹಾಗೆ ಆರ್ಥಿಕ ಕಾರಣಗಳು ಹಾಗೆ ಆಡಳಿತಾತ್ಮಕ ಕಾರಣಗಳು ಮತ್ತು ಸೈನಿಕ ಕಾರಣಗಳು ಹಾಗೆ ದಂಗೆಯ ತಕ್ಷಣದ ಕಾರಣಗಳು ನೋಡಿ ಮೊದಲನೇ ಭಾಗದಲ್ಲಿ ಈ ಐದು ಅಂಶಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನೀವು ತೊಗೊಂಡಿದ್ದೀರ ಮಕ್ಕಳ ಮುಂದಿನ ಅವಧಿಯಲ್ಲಿ ನೋಡಿ ಈ ಅವಧಿಯಲ್ಲಿ ನೋಡಿ ಎರಡನೇ ಭಾಗವಾಗಿ ಮುಂದುವರೆದ ಅಧ್ಯಾಯವಾಗಿರ್ತದೆ ಭಾರತ ಪ್ರಥಮ ಸ್ವಾತಂತ್ರ್ಯದ ಮುಂದುವರೆದ ಅಧ್ಯಾಯ ನೋಡಿ ಇಲ್ಲಿ ದಂಗೆಯ ಹರಡುವಿಕೆ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ ಅಂತಂದರೆ ಬ್ಯಾರಕ್ಪುರ ಬ್ಯಾರಕ್ಪುರದಲ್ಲಿದ್ದ ಸೈನಿಕರಿಗೆ ತುಪಾಯಿಯನ್ನು ಅಲ್ಲಿಯಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲೀಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬಂಡಾಯ ಹೇಳ್ತಾರೆ ನೋಡಿ ಇದು ತುಪಾಕಿ ಅಲ್ವಾ ಈ ತುಪಾಕಿ ಹೆಸರು ನೆನ್ಪಿಟ್ಕೊಳ್ಳಿ ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥದ್ದು ಇದು ತೋಟಾಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ರು ಅಂತಕ್ಕಂಥದ್ದು ನೋಡಿ ಇದರ ಹೆಸರು ಏನು ರಾಯಲ್ ಎನ್ಫೀಲ್ಡ್ ಅದೇ ರೀತಿ ಈ ವ್ಯಕ್ತಿ ಮಹಾನ್ ವ್ಯಕ್ತಿ ದೇಶಭಕ್ತ ಮಹಾನ್ ಸೈನಿಕನಾಗಿದ್ದಂಥ ಬ್ರಿಟಿಷ್ ಸೈನ್ಯದಲ್ಲಿ ಸೈನಿಕನಾಗಿದ್ದಂಥ ಮಹಾನ್ ವ್ಯಕ್ತಿ ಈತನ ಹೆಸರನ್ನು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ತಕ್ಷಣ ಮೊಟ್ಟ ಮೊದಲಿಗೆ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ರಾಷ್ಟ್ರ ವ್ಯಕ್ತಿಯಾಗಿ ಇವನು ಇವನ ಹೆಸರೇನು ಹೇಳಿ ಮೊಂಗಲ್ ಪಾಂಡೆ ಮಂಗಲ್ ಪಾಂಡೆ ಅಂತಕ್ಕಂಥದ್ದು ಇವನ ಹೆಸರು ಇವನು ನೋಡಿ ಬ್ರಿಟಿಷರ ಸೈನ್ಯದಲ್ಲಿ ಇದ್ಕೊಂಡು ಅವರ ಅವರೊಂದಿಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಸೈನಿಕ ಆದರೆ ಆ ತೋಟಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅಂತಕ್ಕಂಥ ಒಂದು ವದಂತಿ ಅವನಲ್ಲಿ ಏನಾಯಿತು ಅಂತಂದರೆ ಅವನು ಮನಸ್ಸನ್ನು ಅಸ್ಥಿರಗೊಳಿಸ್ತು ಅದನ್ನು ಅವನು ನಂಬಲಿಲ್ಲ ಆದರೆ ಅದು ನಂಬಿಕೆ ಆದಾಗ ಅವನನ್ನು ನೋಡಿದಾಗ ಕಣ್ಣಾರೆ ನೋಡಿದಂಥ ಆ ವ್ಯಕ್ತಿ ಆ ಬ್ರಿಟಿಷರನ್ನು ವಿರೋಧಿಸ್ತಾನೆ ಇವನಿಂದಲೇ ಈ ಒಂದು ಸಂಗ್ರಾಮಕ್ಕೆ ಕಾರಣವಾಗ್ತದೆ ನೋಡಿ ಅವನೇನು ಮಾಡ್ತಾನೆ ಮಂಗಲ್ಪಾಂಡ್ಯ ಬ್ರಿಟಿಷ್ ಅಧಿಕಾರಿ ಹಡ್ಸನ್ನನ್ನು ಅವನು ಕೊಂದಾಕ್ತಾನೆ ನೋಡಿ ಮಂಗಲ್ಪಾಂಡೆಯಿಂದ ಬಂಧಿಸಿ ವಿಚಾರಣೆಗೊಳಪಡಿಸಲಾಯಿತು ಅವನನ್ನು ಗಲ್ಲಿಗೇರಿಸಲಾಯಿತು ಮಂಗಲ್ಪಾಂಡೆಯನ್ನು ಅವನು ಮಾಡಿದ ತಪ್ಪು ಅಂತೇಳಿ ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡಿ ಸೈನಿಕರಾಗಿದ್ದಂಥವನು ಅಧಿಕಾರಿಗಳನ್ನು ಕೊಂದದ್ದು ತಪ್ಪು ಅಂತೇಳಿ ತೀರ್ಮಾನ ಕೊಟ್ಟರು ಅವನನ್ನು ಗಲ್ಲಿಗೇರಿಸಲಾಯಿತು ನೋಡಿ ಮಂಗಲ್ಪಾಂಡೆಯನ್ನು ಗಲ್ಲಿಗೇರಿಸಿದಂಥ ದೃಶ್ಯ ನೋಡಿ ಯಾವ್ಯಾವ ಪ್ರದೇಶದಲ್ಲಿ ದಂಗೆಗಳು ಪ್ರಾರಂಭ ಆಯಿತು ಮೊದಲನೇದು ಭಾರತ್ಪುರ ಭಾರಕ್ಪುರದಲ್ಲಿ ಪ್ರಾರಂಭವಾಗಿದ್ದು ಮಂಗಲ್ಪಾಂಡೆ ತಕ್ಷಣ ನೀವು ನೆನಪಿಡ್ಬೇಕಾದ ಪ್ರದೇಶ ಬ್ಯಾರಕ್ಪುರ ನೋಡಿ ಕಲ್ಕತ್ತಾ ಹತ್ರ ಇದೆ ಅದು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಂಕುರ ಇಟ್ಟಂಥದ್ದು ಮೊದಲನೇ ಮೊಳಕೆ ಇಟ್ಟಂಥ ಒಂದು ದಂಗೆಯ ಪ್ರದೇಶವಾಗಿತ್ತು ನೋಡಿ ನೆಕ್ಸ್ಟು ದಂಗೆ ನೋಡಿ ಒಂದು ಕಡೆ ಪ್ರಾರಂಭ ಆಗಿದ್ದು ಮತ್ತೊಂದು ಕಡೆ ಮತ್ತೊಂದು ಕಡೆ ನಡೀತಾ ಹೋಯಿತು ನೋಡಿ ಬ್ಯಾರಕ್ಪುರದಲ್ಲಿ ಗಲ್ಲಿಗೆ ಗಲ್ಲಿಗೇರಿಸ್ತಾ ಸಂದರ್ಭದಲ್ಲಿ ಮೀರತಲ್ಲಿ ದಂಗೆ ಎದ್ರು ನೋಡಿ ಮೀರತ್ ದೆಹಲಿ ಹತ್ರ ಬರುತ್ತೆ ದೆಹಲಿ ಹತ್ರ ಇರ್ತಕ್ಕಂಥ ಮೀರತ್ನಲ್ಲಿ ದಂಗೆ ಹೇಳ್ತಾರೆ ಮೊದಲು ಬ್ಯಾರಕ್ಪುರ ಎರಡನೇದು ಮೀರತ್ ಅಲ್ಲಿ ಲೂಟಿಗಳನ್ನು ಮಾಡ್ತಾರೆ ಸೈನಿಕರು ಬ್ರಿಟಿಷರ ಅಧಿಕಾರಿಗಳ ಮೇಲೆ ದಂಗೆಯನ್ನು ಹೇಳ್ತಾರೆ ನೋಡಿ ಮೀರತ್ನ ಸೈನ್ಯ ನೋಡಿ ಮೀರತ್ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಮೀರತ್ನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಭಾರತೀಯ ಸೈನಿಕರು ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿ ಮೀರತ್ ಮೀರತ್ನ ಚಿತ್ರಣ ಎಂಟುನೂರ ಐವತ್ತೇಳ ದಂಗೆಯ ಮೀರತ್ನ ಚಿತ್ರಣ ನೋಡಿ ಮೀರತ್ನಲ್ಲಿ ದಂಗೆ ಆಗ್ತಿದ್ದಂಗೆ ದೆಹಲಿಯ ಕಡೆ ಹೊರಟರು ಸೈನಿಕರು ದೆಹಲಿಯ ಕಡೆ ಹೊರಡ್ತಾರೆ ನೋಡಿ ಮೊದಲು ಬ್ಯಾರಕ್ಪುರ ಆಯಿತು ಈಗ ಎರಡನೇದು ಮೀರತ್ ಆಯಿತು ಮೂರನೇದು ದೆಹಲಿ ನೋಡಿ ಮೀರತ್ತಿಂದ ದೆಹಲಿಯ ಕಡೆಗೆ ಹೋಗ್ತಾರೆ ದೆಹಲಿಯ ಕೆಂಪು ಕೋಟೆ ಮೇಲೆ ಸೈನಿಕರು ಅಟ್ಯಾಕ್ ಮಾಡ್ತಾರೆ ದೆಹಲಿಯ ಕೆಂಪು ಕೋಟೆ ನೋಡಿ ದೆಹಲಿಯ ಚಿತ್ರಣ ಇದು ಕೆಂಪು ಕೋಟೆಯನ್ನು ತಮ್ಮ ಹೊಸಕ್ಕೆ ತೆಗೆದುಕೊಳ್ತಾರೆ ನೋಡಿ ದೆಹಲಿಯ ಒಂದು ಸುಪ್ರಸಿದ್ಧವಾದಂಥ ಕೋಟೆ ಮಕ್ಕಳ ಇದು ಕೆಂಪು ಕೋಟೆ ಅಂತಕ್ಕಂಥದ್ದು ರೆಡ್ ಫೋರ್ಟ್ ಅಂತ ನಾವು ಕರಿತೀವಲ್ಲ ಇದನ್ನು ದೆಹಲಿಯಲ್ಲಿ ಸೈನಿಕರು ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷರು ವಶದಲ್ಲಿರುವಾಗ ಬ್ರಿಟಿಷರ ವಶದಲ್ಲಿದ್ದಂಥ ಕೆಂಪು ಕೋಟೆಯನ್ನು ಸೈನಿಕರು ತಮ್ಮ ಹೊಸಕ್ಕೆ ತಗೊಂಡು ನೋಡಿ ದೆಹಲಿಯನ್ನು ಕೆಂಪು ಕೋಟೆಯನ್ನು ವಶಪಡಿಸ್ಕೊಂಡಂಥ ಸೈನಿಕರು ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಈ ಚಿತ್ರನ ನೋಡಿದಿರಲ್ವಾ ಬಹದ್ದೂರ್ ಶಾನನ್ನ ತಮ್ಮ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾನನ್ನ ಚಕ್ರವರ್ತಿ ಅಂತೇಳಿ ಸಿಂಹಾಸನದ ಮೇಲೆ ಕೋರಿಸ್ತಾರೆ ನೋಡಿ ಇದು ಕ್ಷಣಿಕಾಯಿತು ಮಕ್ಕಳ ನಂತರದ ದಿನಗಳಲ್ಲಿ ನಿಕಲ್ಸನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ದೆಹಲಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ ದೆಹಲಿಯನ್ನು ಮತ್ತೆ ಬ್ರಿಟಿಷ್ ವಶಕ್ಕೆ ತೆಗೆದುಕೊಳ್ತಾನೆ ನೋಡಿ ಅಲ್ಲಿಂದ ಕಾಡ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿಯಿಂದ ಕಾನ್ಪುರ್ ಮತ್ತು ಝಾನ್ಸಿಗಳಿಗೆ ಹರಡುತ್ತು ನೋಡಿ ಈಗಾಗಲೇ ಮೀರತ್ ಆಯಿತು ದೆಹಲಿ ಆಯಿತು ದೆಹಲಿನ ಮತ್ತೆ ವಸ್ ಬ್ರಿಟಿಷರು ನಿಕೋಲ್ಸನ್ ನೆನ್ಪಿಟ್ಕೊಳ್ಳಿ ನಿಕೋಲ್ಸನ್ ಅಂತಕ್ಕಂಥವನು ದೆಹಲಿಯನ್ನು ಮತ್ತೆ ವಶಪಡಿಸ್ಕೊಳ್ತಾನೆ ಆನಂತರ ಅನಂತರ ಅದು ಕಾನ್ಪುರ್ಗೆ ಹರಡುತ್ತೆ ಕಾನ್ಪುರ್ ಮತ್ತು ಝಾನ್ಸಿನಲ್ಲಿ ಹೋರಾಟ ಪ್ರಾರಂಭ ಆಗ್ತದೆ ನೋಡಿ ಕಾನ್ಪುರ್ ಅಂದ ತಕ್ಷಣ ನಾವು ನೆನ್ಪಿಟ್ಕೋಬೇಕು ನಾನಾ ಸಾಹೇಬ್ ನಾನಾ ಸಾಹೇಬು ಕಾನ್ಪುರ್ನಲ್ಲಿ ನಾಯಕತ್ವನ ವಹಿಸಿದಂಥವನು ನೋಡಿ ಟೋಪಿ ನಾನಾ ಸಾಹೇಬನ ಸೇನಾಧಿಕಾರಿಯಾಗಿದ್ದಂಥವ್ನು ನಾನಾ ಸಾಹೇಬನಿಗೆ ಸಹಾಯವನ್ನು ಮಾಡಿದಂಥವನು ಈ ಒಂದು ದಂಗೆಯಲ್ಲಿ ನೋಡಿ ಕಾನ್ಪುರದಲ್ಲಿ ಮತ್ತೆ ದಂಗೆ ನೋಡಿ ಕಾನ್ಪುರ ಎಲ್ಲಿ ಬರುತ್ತೆ ನೋಡಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಕಾನ್ಪುರ್ ಬಂತು ನಕ್ಷೆನಲ್ಲಿ ನೋಡ್ತಾ ಇರ್ಬೇಕು ಮಕ್ಕಳ ಎಲ್ಲ ನಕ್ಷೆಗಳನ್ನು ಗುರುತು ಮಾಡ್ಕೊಳ್ಳಿ ನೀವು ಈಗ ನೋಡಿ ಬ್ಯಾರಕ್ಪುರ ಆಯಿತು ಮೀರತ್ ಆಯಿತು ದೆಹಲಿ ಆಯಿತು ಈಗ ಕಾನ್ಪುರ್ನಲ್ಲಿ ದಂಗೆ ಸಮನ ಮಾಡ್ತಾರೆ ಕಾನ್ಪುರನ ಮೊದಲು ನಾನಾ ಸಾಹೇಬ ಗೆದ್ಕೊಳ್ತಾನೆ ಆದರೆ ಅದನ್ನು ಜನರಲ್ ಹ್ಯಾವ್ಲಾಕ್ ಅಂತಕ್ಕಂಥವನು ಮತ್ತೆ ಕಾನ್ಪುರನ ತಮ್ಮ ಹೊಸಕ್ಕೆ ತಗೊಂಡು ಹಾಗೆ ನೆಕ್ಸ್ಟು ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಹೋರಾಟ ಪ್ರಾರಂಭ ಆಗ್ತದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೋಡಿ ಇವರು ಅಷ್ಟೇ ಝಾನ್ಸಿಯಲ್ಲಿ ಹೋರಾಟವನ್ನು ಮಾಡ್ತಾಳೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಝಾನ್ಸಿನಲ್ಲಿ ನೋಡಿ ಕಾನ್ಪುರ್ ಬ್ರಿಟಿಷರ ಹೊಸವಾಗತ್ತೆ ಮೊದಲು ನಾನಾ ಸಾಹೇಬ ಗೆದ್ಕೊಳ್ತಾನೆ ಆದರೆ ಜನರಲ್ ಹ್ಯಾವ್ಲಾಕ್ ಅಂತಕ್ಕಂಥವನು ಮತ್ತೆ ಕಾನ್ಪುರನ್ನು ತಮ್ಮ ವಸಕ್ಕೆ ತಗೊಳ್ತಾನೆ ಟೋಪಿನೂ ಬ್ರಿಟಿಷರಿಂದ ಸೋಲನ್ನು ಅನುಭವಿಸ್ಬಿಡ್ತಾನೆ ಅವನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯವನ್ನು ಮಾಡ್ತಾನೆ ನೋಡಿ ಝಾನ್ಸಿ ಝಾನ್ಸಿ ಕಾನ್ಪುರಿಂದ ಸ್ವಲ್ಪ ದಕ್ಷಿಣಕ್ಕೆ ಬರ್ತಕ್ಕಂಥದ್ದು ಝಾನ್ಸಿ ನಕ್ಷೆ ಗುರುತು ಮಾಡ್ಕೊಳ್ಳಿ ಮಕ್ಕಳ ಝಾನ್ಸಿ ಕಾನ್ಪುರ ಹಾಕ್ಕೊಂಡಿದ್ದೀರಾ ಅದಕ್ಕಿಂತ ದಕ್ಷಿಣಕ್ಕೆ ಝಾನ್ಸಿ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ನೋಡಿ ಝಾನ್ಸಿ ಕೋಟೆ ಜಾನ್ಸಿ ಕೋಟೆಯನ್ನು ಬ್ರಿಟಿಷರು ತಮ್ಮ ಹೊಸಕ್ಕೆ ತಗೊಳ್ತಾರೆ ಅದೇ ರೀತಿ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಅಂತಕ್ಕಂಥವ್ರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ ಈ ದಂಗೆ ಹೇಳೋದಕ್ಕೆ ಕಾರಣ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಅಂತಿಮವಾಗಿ ಅದೂ ಸಹ ಬ್ರಿಟಿಷರು ವಶವಾಗ್ತದೆ ಅಂದರೆ ಬೇಗಂ ಹಜರತ್ ಮಹಲ್ ಬ್ರಿಟಿಷರಿಂದ ಸೋಲನ್ನು ಅನುಭವಿಸ್ಬೇಕಾಗ್ತದೆ ಲಕ್ನೋ ಸಹ ಬ್ರಿಟಿಷರು ವಸವಾಗ್ತದೆ ಒಂದೊಂದಾಗಿ ಒಂದೊಂದಾಗಿ ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ ನೋಡಿ ಹಜರತ್ ಮಹಲ್ ಇವಳು ಸಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಅಂತಿಮವಾಗಿ ಸೋಲನ್ನು ಅನುಭವಿಸ್ಬೇಕಾಗ್ತದೆ ಲಕ್ನೋ ಅಂದ ತಕ್ಷಣ ಹಜರತ್ ಮಹಲ್ ನೆನ್ಪಿಟ್ಕೊಳ್ಳಿ ನೋಡಿ ಲಕ್ನೋ ಅಂತಕ್ಕಂಥದ್ದು ನೋಡಿ ಮ್ಯಾಪ್ ಮ್ಯಾಪ್ನಲ್ಲಿ ಗುರುತು ಮಾಡ್ಕೊಳ್ಳಿ ಲಕ್ನೋ ನೋಡಿ ಎಲ್ಲ ಉತ್ತರ ಪ್ರದೇಶಿದನು ಲಕ್ನೋ ನೋಡಿ ಲಕ್ನೋ ಕೋಟೆ ನೋಡಿ ಇದನ್ನು ಬ್ರಿಟಿಷರು ತಮ್ಮ ಹೊಸಕ್ಕೆ ತಗೊಂಡ್ಬಿಡ್ತಾರೆ ನೋಡಿ ಅಲ್ಲಿಂದ ಸಂಗ್ರಾಮ ಯಮುನಾ ನದಿಯ ದಡಕ್ಕೆ ಹಬ್ಬುತ್ತೆ ನೋಡಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಕೇರಳದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಮತ್ತೆ ಹೋರಾಟವನ್ನು ಈಗಾಗಲೇ ಕಾನ್ಪುರ್ ಲಖನೌ ಮತ್ತು ದೆಹಲಿ ಬ್ರಿಟಿಷರು ಹೊಸವಾಯಿತು ಆದರೆ ರಾಣಿ ಲಕ್ಷ್ಮೀಬಾಯಿ ಮೊದಲ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿರ್ತಾಳೆ ಅವಳು ಗ್ವಾಲಿಯರ್ನ ಗೆದ್ಕೊಳ್ತಾಳೆ ಪ್ರಾರಂಭದಲ್ಲಿ ಗ್ವಾಲಿಯರ್ನ ಗೆದ್ಕೊಂಡು ಹೋರಾಟವನ್ನು ಮುಂದುವರಿಸ್ತಾಳೆ ಆದರೆ ನಂತರ ನಡೆದಂಥ ಯುದ್ಧದಲ್ಲಿ ನೋಡಿ ಗ್ವಾಲಿಯರ್ ಕೋಟೆ ಚಿತ್ರಣ ಇದನ್ನು ಬ್ರಿಟಿಷರಿಂದ ಗೆದ್ಕೊಳ್ತಾಳೆ ಅವಳು ಬ್ರಿಟಿಷರಿಂದ ಗೆದ್ಕೊಳ್ತಾಳೆ ಗ್ವಾಲಿಯರ್ನ ಅನಂತರದ ಯುದ್ಧದಲ್ಲಿ ತಾನು ಮರಣವನ್ನು ಹೊಂದಬೇಕಾಗ್ತದೆ ನೋಡಿ ಗ್ವಾಲಿಯರ್ ನೋಡಿ ಝಾನ್ಸಿಯಿಂದ ಉತ್ತರಕ್ಕೆ ಬರುತ್ತೆ ಝಾನ್ಸಿ ಗುರುತು ಮಾಡ್ಕೊಂಡಿದ್ದಾರೆ ಈಗ ಝಾನ್ಸಿಯಿಂದ ಸ್ವಲ್ಪ ಉತ್ತರಕ್ಕೆ ಬರ್ತದೆ ಕಾನ್ಪುರ್ ಮತ್ತು ಝಾನ್ಸಿಯ ನಡುವೆ ಈ ಗ್ವಾಲಿಯರ್ನ ನೀವು ಗುರುತು ಮಾಡ್ಕೋಬೇಕು ನೋಡಿ ಝಾನ್ಸಿನ ತೋರಿಸಿದ್ದೀನಿ ಝಾನ್ಸಿ ಮತ್ತು ಗ್ವಾಲಿಯರ್ ಇದು ಇವೆರಡು ಪ್ರದೇಶ ತಕ್ಷಣ ಲಕ್ಷ್ಮೀಬಾಯಿನ ನಾವು ನೆನ್ಪಿಟ್ಕೊಳ್ಬೇಕು ನೋಡಿ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದಂಥ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ರಾಣಿಯು ನೀಗಿದಳು ಪ್ರಾಣವನ್ನು ಕಳ್ಕೊಂಡಳು ಅದಕ್ಕೆ ನೋಡಿ ಭಾರತದಲ್ಲಿ ವೀರ ಮಹಿಳೆಯರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಹೇಗೆ ಕಿತ್ತೂರು ಚೆನ್ನಮ್ಮ ನಾವು ನೆನ್ಪಿಟ್ಕೊಳ್ತೀವೋ ಒಬ್ಬವ್ವನ್ನ ನೆನ್ಪಿಟ್ಕೊಳ್ತೀವೋ ಅದೇ ರೀತಿ ಬಾಯಿಯನ್ನು ನೆನ್ಪಿಟ್ಕೊಳ್ತೀವಿ ಅಬ್ಬಕ್ಕ ಇರ್ಬೋದು ಒಬ್ಬವ್ವ ಇರ್ಬೋದು ಲಕ್ಷ್ಮೀ ರಾಣಿ ಇರ್ಬೋದು ಮತ್ತು ಕಿತ್ತೂರಿನ ಚೆನ್ನಮ್ಮ ಇರ್ಬೋದು ಇವರೆಲ್ಲ ವೀರ ಮಹಿಳೆ ಅಂತಕ್ಕಂಥ ಸಾಲಿನಲ್ಲಿ ಬರ್ತಾರೆ ಲಕ್ಷ್ಮೀಬಾಯಿಯು ಆ ಸಾಲಿನಲ್ಲಿ ಇರ್ತಕ್ಕಂಥ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತಕ್ಕಂಥದ್ದು ನೋಡಿ ಹಿಂದಿಗೂ ರಾಣಿಯು ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ ಇವತ್ತಿಗೂ ನಾವು ಅವರನ್ನು ನೆನಪಿಸ್ಕೊಳ್ತೀವಿ ದಂಗೆ ವಿಫಲತೆಗೆ ಕಾರಣಗಳು ಇದು ಅಷ್ಟೇ ಮಕ್ಕಳ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆ ಬರ್ಬೋದು ಅಥವಾ ನಾಲ್ಕು ಅಂಕಕ್ಕೆ ಬರ್ಬೋದು ಯಾಕೆ ಅದು ವಿಫಲವಾಯಿತು ಬ್ರಿಟಿಷರ ವಿರುದ್ಧ ಭಾರತೀಯರು ಯಾಕೆ ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅವರು ಯಶಸ್ಸನ್ನು ಸಾಧಿಸೋಕ್ಕಾಗಲಿಲ್ಲ ಅಂತಕ್ಕಂಥದ್ದು ನೋಡಿ ಕಾರಣಗಳನ್ನು ನೆನ್ಪಿಟ್ಕೊಳ್ಳಿ ಬರ್ಕೊಳ್ಳಿ ಮಕ್ಕಳ ಒಂದು ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ ಈಗಾಗಲೇ ನೋಡಿದ್ರಿ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಅದು ಕೇವಲ ಉತ್ತರ ಭಾಗದಲ್ಲಿ ಮ್ಯಾಪ್ ನಕ್ಷೆಯನ್ನು ತೋರಿಸಿದ್ದೀವಿ ನೋಡಿ ಉತ್ತರ ಭಾಗದಲ್ಲಿ ಮಾತ್ರ ಅದು ವ್ಯಾಪಕವಾಗಿತ್ತೆ ಹೊರತು ದಕ್ಷಿಣ ಭಾಗಕ್ಕೆ ಬರಲಿಲ್ಲ ಇಡೀ ಭಾರತವನ್ನು ಅದು ವ್ಯಾಪಿಸಿರಲಿಲ್ಲ ಕೆಲವು ರಾಜರು ಮಾತ್ರ ಇದನ್ನು ಮಾಡಿದ್ರು ಬ್ಯಾರಕ್ಪುರದಿಂದ ಇದು ಮೀರತ್ ದೆಹಲಿವರೆಗೂ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ನಡೀತು ಅದಕ್ಕೋಸ್ಕರ ಮೊದಲನೇ ಪಾಯಿಂಟ್ ನೀವು ನೆನಪಿಟ್ಕೊಳ್ಳಿ ಇದು ಇಡೀ ಭಾರತ ವ್ಯಾಪಿಸಿರಲಿಲ್ಲ ಎರಡನೇ ಪಾಯಿಂಟು ಇದು ದೇಶದ ಬಿಡುಗಡೆಗಾಗಿ ನಡೆದಿದ್ದಕ್ಕಿಂತ ರಾಜ ರಾಣಿಯರ ಹಿತಾಶಕ್ತಿಗಾಗಿ ಹಕ್ಕುಗಳಿಗಾಗಿ ನಡೀತು ಇಡೀ ಭಾರತದ ಹೋರಾಟ ಆಗಿರಲಿಲ್ಲ ಇದು ಇದು ದೇಶದ ಬಿಡುಗಡೆಗಾಗಿ ನಡೆದಂಥ ಹೋರಾಟ ಅಲ್ಲ ತಮ್ಮ ತಮ್ಮ ಸ್ವಹಿತಾಶಕ್ತಿಗೆ ನಡೆದಂಥ ಹೋರಾಟ ನೋಡಿ ಎರಡನೇ ಪಾಯಿಂಟು ಆಯಿತು ಮಕ್ಕಳ ಬರ್ಕೊಂಡ್ರಾ ಎರಡನೇ ಪಾಯಿಂಟ್ ಬರ್ಕೊಂಡ್ರಾ ಮೂರನೇ ಪಾಯಿಂಟು ನೋಡಿ ಬ ರಾಜರು ಯಾರ್ಯಾರಿದ್ರು ಇಬ್ಬರೇ ರಾಜರು ಯಾರು ಬಹದ್ದೂರ್ ಶಾ ಮತ್ತು ನಾನಾ ಸಾಹೇಬ ಇವರಿಬ್ಬರು ಅಂದರೆ ಬಹದ್ದೂರ್ ಶಾನು ಹೋರಾಟ ಮಾಡಲಿಲ್ಲ ದೆಹಲಿಯಲ್ಲಿ ಸೈನಿಕರು ಅವನನ್ನು ನಾಯಕನಾಗಿ ಮಾಡ್ಕೊಂಡಿದ್ರು ಅದೇ ಥರ ನಾನಾ ಸಾಹೇಬ ಕಾನ್ಪುರ್ನಲ್ಲಿ ಹೋರಾಟವನ್ನು ಮಾಡಿದ್ರು ನೋಡಿ ದಂಗೆಯಲ್ಲಿ ಭಾಗವಹಿಸಿದಂಥ ರಾಜರುಗಳಿವರು ಅದೇ ರೀತಿ ರಾಣಿಯರು ಅಂದ ತಕ್ಷಣ ನಾವು ಇಬ್ಬರು ರಾಣಿಯರನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್ ಅಂತಕ್ಕಂಥವ್ರು ಹೀಗೆ ಎಲ್ಲ ರಾಜರು ಭಾಗವಹಿಸಲಿಲ್ಲ ಮತ್ತು ಅವರು ತಮ್ಮ ಶಕ್ತಿ ತಮ್ಮ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹೊರತು ಇಡೀ ಭಾರತದ ಬಿಡುಗಡೆಗಾಗಿ ಹೋರಾಟ ಮಾಡಿದ್ದಲ್ಲ ಅಂತಕ್ಕಂಥದ್ದು ನೋಡಿ ಮತ್ತು ಇದು ಯೋಜಿತವಾದ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಆಗಿತ್ತು ನಾಲ್ಕನೇ ಪಾಯಿಂಟು ನೋಡಿ ಬ್ರಿಟಿಷ್ ಸೈನಿಕರಾಗಿದ್ದಂಥ ಒಗ್ಗಟ್ಟು ಬ್ರಿಟಿಷ್ ಸೈನ್ಯದಲ್ಲಿ ಒಂದು ಒಗ್ಗಟ್ಟಿತ್ತು ಆದರೆ ಭಾರತೀಯರಲ್ಲಿ ಭಿನ್ನತೆ ಇತ್ತು ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಒಗ್ಗಟ್ಟಿಂದ ಹೋರಾಟವನ್ನು ಮಾಡಲಿಲ್ಲ ನೋಡಿ ಐದನೇ ಕಾರಣ ದಂಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆ ಕೊರತೆ ಇತ್ತು ಮತ್ತು ಮುಂದಿನ ಪಾಯಿಂಟು ಭಾರತೀಯರಲ್ಲಿ ಯುದ್ಧತಂತ್ರ ಮತ್ತು ಸೈನಿಕ ಪರಿಣತಿ ಸೂಕ್ತ ನಾಯಕತ್ವ ಒಂದು ನಾಯಕತ್ವ ಇಲ್ಲ ಅಂತ ಒಬ್ಬೊಬ್ಬರು ಅವರವರ ಪ್ರದೇಶಕ್ಕೆ ಅವರವರೇ ನಾಯಕರಾಗಿದ್ದರೆ ಹೊರತು ಒಟ್ಟಿಗೆ ಸೇರಿ ಒಂದು ನಾಯಕತ್ವದ ಕೊರತೆ ಇತ್ತು ಮತ್ತು ಯುದ್ಧತಂತ್ರದ ಕೊರತೆ ಇತ್ತು ಅಂತಕ್ಕಂಥದ್ದು ಮತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಅಂದರೆ ನಾವು ಸ್ವತಂತ್ರವನ್ನು ಪಡಿಬೇಕು ಅಂತಕ್ಕಂಥ ಗುರಿ ಅವರಲ್ಲಿ ಇರಲಿಲ್ಲ ಆದರೆ ಬ್ರಿಟಿಷರಲ್ಲಿ ನಿಶ್ಚಿತ ಗುರಿ ಇತ್ತು ಏನಂತಂದರೆ ನಾವು ಭಾರತದಲ್ಲಿ ಉಳ್ಕೊಳ್ಬೇಕು ಭಾರತವನ್ನು ಆಳಬೇಕು ಅಂತಕ್ಕಂಥದ್ದು ಬ್ರಿಟಿಷರಲ್ಲಿ ಇತ್ತು ಆದರೆ ಭಾರತೀಯರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ನೋಡಿ ಎಂಟನೇ ಪಾಯಿಂಟು ಹಲವು ದೇಶೀಯ ಸಂಸ್ಥಾನ ರಾಜರು ಬ್ರಿಟಿಷರಿಗೆ ತೋರಿಸಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಇಲ್ಲಿ ನೋಡಿ ಕೆಲವೇ ರಾಜರು ಹೋರಾಟವನ್ನು ಮಾಡಿದರು ಅಂತ ನಾವು ನೋಡಿದ್ದೀವಿ ಇನ್ನುಳಿದಂಥ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಕೈ ಕೆಳಗಿದ್ದು ಅವರಿಗೆ ನಿಷ್ಠೆಯನ್ನು ತೋರಿಸಿದ್ರು ಈಗ ಉದಾಹರಣೆಗೆ ಮರಾಠರಾಗಿರ್ಬೋದು ಸಿಖ್ಖರಾಗಿರ್ಬೋದು ಒಡೆಯರಿರ್ಬೋದು ಇವರೆಲ್ಲ ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸಿದ್ರೆ ಹೊರತು ಈ ಒಂದು ದಂಗೆಯಲ್ಲಿ ಇವರೆಲ್ಲರೂ ಭಾಗವಹಿಸ್ತಿಲ್ಲ ಕೆಲವೇ ಕೆಲವು ರಾಜರುಗಳು ಸ್ವಹಿತಾಶಕ್ತಿಗಾಗಿ ಭಾಗವಹಿಸಿದ್ರಿಂದ ಈ ದಂಗೆ ವಿಫಲವಾಯಿತು ಮತ್ತು ನೋಡಿ ಮರಾಠ ಸೈನ್ಯ ಮರಾಠ ಸೈನ್ಯ ಬ್ರಿಟಿಷರಿಗೆ ಸಹಾಯ ಮಾಡ್ತೇವೆ ಹೊರತು ಭಾರತೀಯರಿಗೆ ಸಹಾಯ ಮಾಡಲಿಲ್ಲ ಅದೇ ರೀತಿ ಸಿಖ್ ರೆಜಿಮೆಂಟ್ ಸಿಖ್ ಸೈನ್ಯ ಅದು ಬ್ರಿಟಿಷರಿಗೆ ಸಹಾಯ ಮಾಡ್ತೇವೆ ಹೊರತು ಭಾರತೀಯರಿಗೆ ಸಹಾಯ ಮಾಡಲಿಲ್ಲ ಅಂತಕ್ಕಂಥದ್ದು ನೋಡಿ ಮಕ್ಕಳ ಅಂತಿಮವಾಗಿ ಒಂಬತ್ತನೇ ಪಾಯಿಂಟು ಸಿಪಾಯಿಗಳು ಮಾಡಿದಂಥ ಲೂಟಿ ದರೋಡೆ ಈಗ ಮೀರತ್ನಲ್ಲಿ ದಂಗೆ ಆದಾಗ ಅವರು ದೆಹಲಿಗೆ ಹೋಗುವಂಥ ಮಾರ್ಗದಲ್ಲಿ ಅವರು ಅನೇಕ ಬೇರೆ ಸ್ಥಳೀಯ ಜನರ ಮೇಲೂ ದಾಳಿಯನ್ನು ಮಾಡ್ತಾರೆ ಸ್ಥಳೀಯ ಜನರ ಮೇಲೆ ದಾಳಿ ಮಾಡಿ ದರೋಡೆ ಮಾಡಿ ಆ ಜನರ ವಿಶ್ವಾಸವನ್ನು ಅವರು ಕಳ್ಕೊಳ್ತಾರೆ ಹಾಗಾಗಿ ಸಿಪಾಯಿಗಳಿಗೆ ಜನರು ಸಹ ಸಹಾಯವನ್ನು ಮಾಡಲಿಲ್ಲ ಇದಿಷ್ಟು ನೋಡಿ ದಂಗೆ ವಿಫಲತೆಗೆ ಕಾರಣಗಳು ಒಂಬತ್ತು ಕಾರಣಗಳನ್ನು ನೀವು ನೋಡಿದ್ದೀರಾ ಈ ಒಂಬತ್ತು ಕಾರಣಗಳು ನೆನ್ಪಿಟ್ಕೊಳ್ಳಿ ಮೂರರಿಂದ ನಾಲ್ಕು ಅಂಕಗಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ದಂಗೆ ವಿಫಲವಾದರೂ ಸಹ ತನ್ನದೇ ಆದ ಪರಿಣಾಮವನ್ನು ಹೊಂದಿದೆ ಆ ಪರಿಣಾಮಗಳು ಏನು ನೋಡಿ ಮಕ್ಕಳ ಒಂದೊಂದಾಗಿ ಬರ್ಕೊಳ್ಳಿ ಇದು ಅಷ್ಟೇ ನಾಲ್ಕು ಅಂಕ ಅಥವಾ ಮೂರು ಅಂಕದ ಪ್ರಶ್ನೆ ಈ ಪಾಠದಲ್ಲಿ ಬರ್ತಕ್ಕಂಥದ್ದಲ್ಲಿ ಹೆಚ್ಚಾಗಿ ನಾಲ್ಕು ಮತ್ತು ಮೂರು ಅಂಕ ಪದೇ ಪದೇ ಹೇಳ್ತಾಯಿದ್ದೀನಿ ನಾಲ್ಕು ಮತ್ತು ಮೂರು ಅಂಕದ ಪ್ರಶ್ನೆಗಳು ಅದಕ್ಕೆ ಬರ್ಕೊಳ್ಳಿ ಮಕ್ಕಳ ನೋಡಿ ಮೊದಲನೇ ಪಾಯಿಂಟ್ ಏನು ಮೊದಲನೇ ಪಾಯಿಂಟು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆ ಆಯಿತು ಇದುವರೆಗೂ ನೋಡಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳ್ವಿಕೆ ಮಾಡ್ತಾಯಿತ್ತು ಈಗ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕೊನೆಯಾಗಿ ಬ್ರಿಟನ್ ಸಾಮ್ರಾಜ್ಯಕ್ಕೆ ಆಡಳಿತ ವರ್ಗಾವಣೆ ಆಯಿತು ದಂಗೆಯು ಭಾರತದ ಆಡಳಿತದಲ್ಲಿ ಬದಲಾವಣೆಯನ್ನು ತಂದಿತ್ತು ಆ ಥರ ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು ದಂಗೆಯ ಪರಿಣಾಮಗಳು ಅಂತ ಕೇಳ್ಬೋದು ಅಥವಾ ಎಂಟುನೂರೈವತ್ತೇಳಯು ಭಾರತದ ಆಡಳಿತದಲ್ಲಿ ಅನೇಕ ಬದಲಾವಣೆಯನ್ನು ತಂದಿತು ಸಮರ್ಥಿಸಿ ಅಂತ ಪ್ರಶ್ನೆ ಕೇಳ್ಬೋದು ಆ ಥರ ಪ್ರಶ್ನೆ ಕೇಳಿರಿದಾಗ ಈ ಪಾಯಿಂಟನ್ನು ಬರೀಬೇಕಾಗ್ತದೆ ನೋಡಿ ಈಸ್ಟ್ ಇಂಡಿಯಾ ಕಂಪ್ನಿ ಚಿತ್ರಣ ಇದು ಇಂಗ್ಲೆಂಡ್ನಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಎಂಟುನೂರೈವತ್ತೇಳರದಂಗೆ ವರೆಗೂ ಭಾರತವನ್ನು ಆಳ್ವಿಕೆ ಮಾಡಿದಂಥ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಅದೇ ರೀತಿ ಆಡಳಿತ ಕೊನೆಗೊಂಡು ರಾಣಿಗೆ ನೋಡಿ ಆಗ ವಿಕ್ಟೋರಿಯಾ ರಾಣಿ ವಿಕ್ಟೋರಿಯಾ ರಾಣಿ ಭಾರತದ ಸಾಮ್ರಾಜ್ಞಿ ಆದಲು ನೋಡಿ ನೆಕ್ಸ್ಟ್ ಎರಡನೇ ಪಾಯಿಂಟು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ವ್ಯವಹಾರ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ಲಿದ್ದಂಥ ಒಬ್ಬ ಮಂತ್ರಿ ಆ ಮಂತ್ರಿಗೆ ಭಾರತದ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀಡಲಾಯಿತು ಅವನನ್ನು ಭಾರತದ ವ್ಯವಹಾರದ ಕಾರ್ಯದರ್ಶಿ ಅಂತಕ್ಕಂಥ ಒಂದು ಪದವಿಯನ್ನು ಕೊಟ್ಟು ಬ್ರಿಟನ್ನಲ್ಲಿ ಇದ್ಕೊಂಡು ಭಾರತದ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥದ್ದು ಅಂದರೆ ವೈಸ್ರಾಯಿಯ ಜೊತೆಗೆ ಗವರ್ನರ್ ಜನರಲ್ ಅನ್ನೋ ಪದ ಹೋಗಿ ವೈಸ್ರಾಯಿ ಅನ್ನೋ ಪದ ಬರುತ್ತೆ ಆ ವೈಸ್ರಾಯಿ ಜೊತೆಗೆ ಭಾರತ ವ್ಯವಹಾರ ಕಾರ್ಯದರ್ಶಿ ಸೇರಿಕೊಂಡು ಈ ಭಾರತದ ಆಡಳಿತವನ್ನು ನೋಡತಕ್ಕಂಥದ್ದು ನೋಡಿ ಬ್ರಿಟನ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನ ಚಿತ್ರಣ ನೋಡಿ ಇದುವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ಇತ್ತು ಈಗ ಬ್ರಿಟನ್ ಪಾರ್ಲಿಮೆಂಟ್ನ ಆಳ್ವಿಕೆ ಪ್ರಾರಂಭ ಆಗ್ತದೆ ನೋಡಿ ಎಂಟುನೂರ ಐವತ್ತೊಳೆ ದಂಗೆಯಲ್ಲಿ ಬ್ರಿಟನ್ ರಾಣಿಯ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ ಇದನ್ನು ನಾವು ಹೇಳ್ತೀವಿ ಕಾರ್ಟ ಅಂತೇಳಿ ಭಾರತೀಯ ಕಾರ್ಟ ಅಂತ ಕರಿತೀವಿ ಅಂದರೆ ಭಾರತೀಯರಿಗೆ ಒಂದು ಸಾಸನವನ್ನು ರಾಣಿ ಹೊರತರ್ತಾಳೆ ಅದನ್ನು ನಾವು ಹೇಳ್ತೀವಿ ಎಂಟುನೂರೈವತ್ತೆಂಟರ ಶಾಸನ ಅಂತಲೂ ಕರಿತೀವಿ ಅಥವಾ ಎಂಟುನೂರೈವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆ ಅಂತ ನಾವು ಕರಿತೀವಿ ಅದನ್ನೇ ನಾವು ಹೇಳ್ತೀವಿ ಮತ್ತೊಂದು ಹೆಸರು ಭಾರತೀಯ ಕಾರ್ಟ ಅಂತಕ್ಕಂಥದ್ದು ನೋಡಿ ಅದರಲ್ಲಿ ಏನೇನಿತ್ತು ಮೊದಲನೇದು ಎ ಪಾಯಿಂಟ್ ನಾವು ಕೊಡ್ತೀನಿ ಎ ಬಿ ಸಿ ಅಂತ ಪಾಯಿಂಟ್ ಕೊಡ್ತಾ ಇದ್ದೀನಿ ನೋಡಿರಿ ಆ ಮೂರನೇ ಪಾಯಿಂಟ್ನಲ್ಲಿ ಎ ಬಿ ಸಿ ಇದು ಹಾಗಾಗಿ ಎ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಅಂದರೆ ಇದುವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ದೇಶೀಯ ರಾಜರುಗಳಂದೇ ಕೆಲವು ಒಪ್ಪಂದಗಳನ್ನು ಮಾಡ್ಕೊಂಡಿತ್ತು ಅದನ್ನು ಅಂಗೀಕರಿಸಿತು ಅಂದರೆ ಒಪ್ಕೊಳ್ತು ಅದನ್ನು ತೆಗ್ದಾಕೋದು ಬೇಡ ಅದು ಮುಂದುವರಿಲಿ ಅಂತೇಳಿ ಮುಂದುವರಿಸ್ತಾ ಹೋಯಿತು ಬಿ ಏನು ಹೇಳ್ತು ನೋಡಿ ಪ್ರಾದೇಶಿಕ ವಿಸ್ತರಣೆ ಆಕ್ಷೇಪಣೆ ಅಂದರೆ ಪ್ರಾದೇಶಿಕ ವಿಸ್ತರಣೆ ಮಾಡ್ತಾಯಿದ್ರು ಬ್ರಿಟಿಷರು ಅದನ್ನು ಕೈ ಬಿಟ್ಟರು ಬೇರೆ ಪ್ರದೇಶಗಳನ್ನು ತಮ್ಮ ವಸಕ್ಕೆ ತಗೊಳ್ತಕ್ಕಂಥ ಸೈನ್ಯಸ್ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಅದನ್ನು ಕೈಬಿಟ್ಟು ಆಯಾ ಪ್ರದೇಶದ ರಾಜರುಗಳೇ ನೋಡೋಂಥ ಒಂದು ವ್ಯವಸ್ಥೆ ಆಯಿತು ಮತ್ತು ನೋಡಿ ಮೂರನೇದು ಸಿ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದಾಗಿ ಆಶ್ವಾಸನೆ ನೀಡ್ತಾಳೆ ಅದೇ ಥರ ಡಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ನೋಡಿ ಇ ಐದನೇ ಪಾಯಿಂಟ್ ಅದರಲ್ಲಿ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಿಗೆ ಹಸ್ತಕ್ಷೇಪ ಮಾಡೋದಿಲ್ಲ ನೋಡಿ ಅಲ್ಲಿ ನಾಲ್ಕನೇ ಪಾಯಿಂಟು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ನೋಡಿ ಇದು ಅರಿವಾಯಿತು ಇದು ಕ್ರಾಂತಿಯ ಪ್ರಮುಖವಾದಂಥ ಪರಿಣಾಮ ಭಾರತೀಯರ ಒಲವು ಇಲ್ಲದೆ ಭಾರತೀಯರ ವಿಶ್ವಾಸ ಇಲ್ಲದೇ ಇದ್ದರೆ ನಾವು ಭಾರತವನ್ನು ಬಿಟ್ಟು ಹೋಗಬೇಕಾಗ್ತದೆ ಶಾಂತಿಯಿಂದ ನಾವು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಬ್ರಿಟಿಷರಿಗೆ ಅರಿವಾಯಿತು ಹಾಗಾಗಿ ಭಾರತೀಯರನ್ನು ಒಲಿಸ್ಕೊಳ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತರತಕ್ಕಂಥ ಒಂದು ವ್ಯವಸ್ಥೆ ಭಾರತದಲ್ಲಿ ಬಂತು ಅದೇನು ಹೇಳ್ತೀವಿ ಐದನೇ ಪಾಯಿಂಟು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿ ಜಾರಿಗೊಳ್ಳಲಾಯಿತು ಅಂದರೆ ಇದುವರೆಗೂ ಬಾ ಬಂದಂಥ ಆ್ಯಕ್ಟ್ಗಳೇನಿತ್ತು ಅದನ್ನು ಬ್ರಿಟಿಷರೇ ಬ್ರಿಟಿಷ್ ಸದಸ್ಯರುಗಳೇ ಬ್ರಿಟಿಷರೇ ಸೇರಿ ಆ್ಯಕ್ಟ್ಗಳನ್ನ ರಚನೆ ಮಾಡ್ತಾಯಿದ್ರು ಈಗ ಏನು ಅಂದರೆ ಆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಭಾರತೀಯರಿಗೆ ಅವಕಾಶವನ್ನು ಕೊಟ್ಟರು ಅದನ್ನು ಹೇಳ್ತೀವಿ ಪಾಲಿಸಿ ಆಫ್ ಅಸೋಸಿಯೇಷನ್ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಅಂದರೆ ಭಾರತೀಯರನ್ನು ಕಾನೂನು ರಚನೆ ಮಾಡೋದಕ್ಕೆ ಸೇರಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಈ ಎಂಟುನೂರ ಐವತ್ತೇಳರ ದಂಗೆಯ ನಂತರ ಬರುತ್ತೆ ಮುಂದೆ ಬಂದಂಥ ಕಾನೂನುಗಳಲ್ಲಿ ಭಾರತೀಯರು ಅನೇಕ ಜನರು ಈ ಒಂದು ಶಾಸನ ರಚಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು ಅಂತಕ್ಕಂಥದ್ದು ನೋಡಿ ಆರನೇದು ಇದು ಭಾರತೀಯರ ಸ್ವತಂತ್ರ ಹೋರಾಟಕ್ಕೆ ದಿಕ್ಸೂಚಿ ಹೊಸ ದಿಕ್ಸೂಚಿ ಆಯಿತು ಅಂತಕ್ಕಂಥದ್ದು ಅಂದರೆ ಮುಂದೆ ಸ್ವತಂತ್ರ ಪಡೆಯತಕ್ಕಂಥ ಒಂದು ಹೋರಾಟ ಸಾವಿರದ ಎಂಟುನೂರ ಎಂಬತ್ತೈದರ ನಂತರ ನಡೆದಂಥ ಒಂದು ಹೋರಾಟಕ್ಕೆ ಇದು ಮುನ್ನುಡಿಯಾಯಿತು ದಿಕ್ಸೂಚಿ ಆಯಿತು ಇದರ ಒಂದು ಪ್ರಭಾವದಿಂದಲೇ ಮುಂದೆ ಒಂದು ಮಹೋನ್ನತವಾದಂಥ ಸ್ವತಂತ್ರ ಹೋರಾಟ ನಡೆಯೋದಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ನೋಡಿ ಏಳನೇದು ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡಿಕೊಳ್ಳುವಂಥ ಅನಿವಾರ್ಯತೆ ಕಂಡುಕೊಂಡರು ಅಂದರೆ ಬ್ರಿಟಿಷರನ್ನು ಹೊಂದ್ಕೊಂಡು ಹೋಗೋದಕ್ಕಿಂತ ಅವರನ್ನು ಹೊಡೆದು ಓಡಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಒಗ್ಗಟ್ಟಿನಿಂದ ಇದ್ದರೆ ನಾವು ಬ್ರಿಟಿಷರನ್ನು ಓಡಿಸ್ಬೋದಿತ್ತು ಅಂತಕ್ಕಂಥ ಒಂದು ಭಾವನೆ ಬರೋದಕ್ಕೆ ಕಾರಣವಾಯಿತು ನೋಡಿ ಮಕ್ಕಳ ಇದುವರೆಗೂ ನೀವು ಹೋರಾಟ ಸ್ವತಂತ್ರ ಹೋರಾಟದಲ್ಲಿ ನಡೆದಂಥ ಹಲವಾರು ಘಟನೆಗಳನ್ನು ನೋಡಿದ್ರಿ ಅದು ಯಾಕೆ ವಿಫಲವಾಯಿತು ಅನ್ನೋದನ್ನು ನೋಡಿದ್ರಿ ಅದರ ಪರಿಣಾಮಗಳನ್ನು ನೀವು ಗುರುತು ಮಾಡ್ಕೊಂಡಿದ್ದೀರ ಪದೇ ಪದೇ ಇದ್ದೀನಿ ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆ ಇದರಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತದೆ ಅದನ್ನು ಬರೆದಿಟ್ಕೊಂಡು ನೀವು ಕಲಿಬೇಕಾಗ್ತದೆ ನೋಡಿ ಮುಂದುವರೆದಂತೆ ಚಟುವಟಿಕೆ ಎರಡು ಇದರಲ್ಲಿ ಚಟುವಟಿಕೆಯಲ್ಲಿ ನೋಡಿ ಮೊದಲನೇ ಪದ ಎರಡನೇ ಪದವು ಸಂಬಂಧ ಇದೆ ಅದೇ ರೀತಿ ಮೂರನೇ ಪದಕ್ಕೆ ಸಂಬಂಧವನ್ನು ಬರೆಯಿರಿ ಅಂತೇಳಿ ಮೂರು ಪದ ಇದೆ ಅಲ್ಲಿ ನೋಡಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಒಂದು ಪದ ಅದಕ್ಕೆ ಭಾರತೀಯ ಇತಿಹಾಸಕಾರರು ಅನ್ನೋದು ಅದಕ್ಕೆ ಸಮಾನವಾದ ಉತ್ತರ ಅದೇ ರೀತಿ ದಂಗೆ ಅಂತಕ್ಕಂಥದಕ್ಕೆ ಉತ್ತರ ಏನು ಈಗಾಗಲೇ ಈ ಪದವನ್ನು ನಾವು ಬಳಸಿದ್ದೀವಿ ನೋಡಿ ಬರೆದಿದ್ದೀರಾ ಬರ್ಕೊಂಡಿದ್ದೀರಾ ಯೋಚನೆ ಮಾಡಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯ ಇತಿಹಾಸಕಾರರು ಸಿಪಾಯಿ ದಂಗೆ ಸಿಪಾಯಿ ದಂಗೆ ಅಂತ ಹೇಳ್ದವ್ರು ಯಾರು ಬ್ರಿಟಿಷ್ ಇತಿಹಾಸಕಾರರು ಬ್ರಿಟಿಷ್ ಇತಿಹಾಸಕಾರರು ಇದನ್ನು ದಂಗೆ ಅಂತ ಹೇಳಿದರು ಭಾರತೀಯ ಇತಿಹಾಸಕಾರರು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದರು ಇದು ನೋಡಿ ಮಕ್ಕಳ ಎಮ್ ಸಿ ಕ್ಯೂಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತಂದರೆ ದತ್ತು ಮಕ್ಕಳಿಗೆ ಹಕ್ಕಿರ್ತಕ್ಕಂಥ ಪದ್ಧತಿಯನ್ನು ಯಾರು ತಂದರು ಆ ನೀತಿಯನ್ನು ಜಾರಿಗೆ ತಂದವರು ಯಾರು ಹಾಂ ಆ ನೀತಿಯನ್ನು ಜಾರಿಗೆ ತಂದವರು ಯಾರು ನಿಮಗೆಲ್ಲ ಗೊತ್ತು ಈಗಾಗಲೇ ನೋಡಿದ್ದೀರಾ ಅದನ್ನು ಜಾರಿಗೆ ತಂದಂಥವರು ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಅಂದ ತಕ್ಷಣ ವೆಲ್ಲಸ್ಲಿ ನೆನ್ಪಿಟ್ಕೋತೀವಿ ದತ್ತು ಮಕ್ಕಳಿಗೆ ಆಗಿಲ್ಲ ಅಕ್ಕಿಲ್ಲ ತಕ್ಷಣ ಡಾಲ್ ಹೌಸಿನ ನೆನ್ಪಿಟ್ಕೋಬೇಕಾಗ್ತದೆ ಅದೇ ರೀತಿ ಎರಡನೇ ಬಹದ್ದುರ್ ಶಾ ಅಂತ ತಕ್ಷಣ ದೆಹಲಿ ನಾವು ನೆನ್ಪಿಟ್ಕೋಬೇಕು ಎರಡನೇ ಬಹದ್ದೂರ್ ಶಾ ದೆಹಲಿ ಆದರೆ ಬೇಗಮ್ ಹಜ್ರತ್ ಮಹಲ್ ಬೇಗಮ್ ಹಜರತ್ ಮಹಲ್ ಯಾವುದು ಡ್ಯಾಶ್ ಹಾಂ ಬೇಗಮ್ ಹಜರತ್ ಮಹಲ್ ಅಂತ ನಾವು ಯಾವುದು ನೆನ್ಪಿಟ್ಕೋಬೇಕು ಲಕ್ನೋ ಅದಕ್ಕೆ ಇನ್ನೊಂದು ಹೆಸರು ಅವಧ್ ಅವಧ್ ನೋಡಿ ಅಯೋಧ್ಯ ಅಂತಿತ್ತಲ್ಲ ಆ ಅಯೋಧ್ಯ ಅನ್ನೋದನ್ನೇ ಅವರು ನವಾಬರು ಬಂದ ಮೇಲೆ ಅದನ್ನು ಅಂತ ಮಾಡಿದ್ರು ಅದರ ರಾಜಧಾನಿ ಲೆಕ್ನೋ ಹಾಗಾಗಿ ಅಯೋಧ್ಯೆನೇ ಅವದ್ದು ಬೇರೆ ಯಾವುದಲ್ಲ ಈ ಅವತ್ತು ನೆನ್ಪಿಟ್ಕೋಬೇಕು ಹಝರತ್ ಮಹಲ್ ಅಂದ ತಕ್ಷಣ ಅವದ್ದು ನೆನ್ಪಿಟ್ಕೊಳ್ಬೇಕು ನೋಡಿ ಝಾನ್ಸಿ ತಕ್ಷಣ ಲಕ್ಷ್ಮೀಬಾಯಿ ನೆನ್ಪಿಟ್ಕೊಳ್ತೀವಿ ಕಾನ್ಪುರ್ ಅಂದ ತಕ್ಷಣ ಯಾವ್ದು ನೆನ್ಪಿಟ್ಕೊಳ್ಬೇಕು ದಂಗೆಯಲ್ಲಿ ಕಾನ್ಪುರ್ ತಕ್ಷಣ ನಾವು ಯಾವ್ದು ನೆನ್ಪಿಟ್ಕೊಳ್ಬೇಕು ನಾನಾ ಸಾಹೇಬನ ನೆನ್ಪಿಟ್ಕೊಳ್ಬೇಕಾಗ್ತದೆ ಝಾನ್ಸಿ ಲಕ್ಷ್ಮೀಬಾಯಿ ಕಾನ್ಪುರ್ ನಾನಾ ಸಾಹೇಬ ದಂಗೆಯ ನಾಯಕತ್ವ ವಹಿಸಿದ್ದಂಥವ್ರು ನೋಡಿ ಮಕ್ಕಳ ಮತ್ತೊಂದು ಚಟುವಟಿಕೆ ನೋಡಿ ಈ ಚಟುವಟಿಕೆಯಲ್ಲಿ ಕೆಳಗಿನ ಸಾಲುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೀರಿ ಅಂತೇಳಿ ನಾಲ್ಕು ಪದಗಳಿರ್ತದೆ ಅದರಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರಲ್ಲ ಮೂರು ಒಂದು ಗುಂಪಾದರೆ ಮತ್ತೊಂದು ಆ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಇದೆ ಅದನ್ನು ಯಾವುದು ಅಂತ ಗುರುತಿಸಿ ಬರ್ಕೊಳ್ಳಿ ಮಕ್ಕಳ ಬರ್ಕೊಳ್ಳಿ ಈಗ ನೋಡಿ ಒಂದು ಒಂದೇದರಲ್ಲಿ ಏನು ಕೊಡ್ತಾ ಇದೆ ನೋಡಿ ಸತಾರಾ ಜೈಪುರ ಝಾನ್ಸಿ ಬೆಂಗಳೂರು ಅಂತಿದೆ ಸತಾರಾ ಜೈಪುರ ಝಾನ್ಸಿ ಬೆಂಗಳೂರು ಇದರಲ್ಲಿ ಯಾವ ಪದ ನಿಮ್ಗಾಗಲೇ ಗೊತ್ತಿದೆ ಈ ಮೂರು ಮೊದಲ ಮೂರು ಪದಗಳನ್ನು ನೀವು ಈಗಾಗಲೇ ನೋಡಿದಿರಾ ದಂಗೆಲಿ ಬ್ರಿಟಿಷ್ ವಸವಾದಂಥ ಪ್ರದೇಶಗಳು ಹಾಗಾಗಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಬೆಂಗಳೂರು ಬೆಂಗಳೂರು ಅನ್ನೋದು ಇಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಅದೇ ರೀತಿ ಎರಡನೇದು ನೋಡಿ ಪಾಂಡೆ ತಾತ್ಯಾ ಟೋಪಿ ನಾನಾ ಸಾಹೇಬ ಲಾರ್ಡ್ ವೆಲ್ಲಸ್ಲಿ ನಾಲ್ಕು ಪದ ಇದೆ ಇದರಲ್ಲಿ ನೋಡಿ ಮೊದಲ ಮೂರು ಪದಗಳು ನೋಡಿ ಯೋಚನೆ ಮಾಡಿ ಮೊದಲ ಮೂರು ಪದಗಳು ಭಾರತೀಯರಾಗಿದ್ದಾರೆ ಲಾರ್ಡ್ ವೆಲ್ಲಸ್ಲಿ ಅನ್ನೋದು ಬ್ರಿಟಿಷ್ ಅಧಿಕಾರಿ ಹಾಗಾಗಿ ಉತ್ತರ ಲಾರ್ಡ್ ವೆಲ್ಲಸ್ಲಿ ಮೂರನೇದು ನೋಡಿ ನೇಕಾರರು ಗೃಹ ಕೈಗಾರಿಕೆ ನೋಡಿ ಹುಣ್ಣೆ ಬಟ್ಟೆ ಮತ್ತು ಎನ್ಫೀಲ್ಡ್ ಬಂದೂಕು ಅಂತಿದೆ ನೋಡಿ ನೇಕಾರರು ಗೃಹ ಕೈಗಾರಿಕೆ ಹುಣ್ಣೆ ಬಟ್ಟೆ ಮತ್ತು ಎನ್ಫೀಲ್ಡ್ ಬಂದೂಕು ಇದರಲ್ಲಿ ಯಾವುದು ಗುಂಪುಗೆ ಸೇರೋದಿಲ್ಲ ಆಗಲೇ ಗೊತ್ತು ಇದು ಎನ್ಫೀಲ್ಡ್ ಬಂದೂಕು ಅಂತಕ್ಕಂಥದ್ದು ಈ ಗುಂಪಿಗೆ ಇರೋದು ಯಾಕಂದರೆ ಮೂರು ಪದಗಳು ಬಟ್ಟೆಗೆ ಸಂಬಂಧಪಟ್ಟಂಥ ಗೃಹ ಕೈಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರವಾದರೆ ಎನ್ಫೀಲ್ಡ್ ಅನ್ನೋದು ಬ್ರಿಟಿಷರು ಹೊಸದಾಗಿ ತಂದಂಥ ಒಂದು ತುಪಾಕಿ ಬಂದೂಕು ನೋಡಿ ಈ ಕೆಳಗೆ ಹಿಂದೂ ಮುಂದಾಗಿ ನೀಡಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಕೊಡುವ ಪದವನ್ನು ರಚಿಸಿ ನೋಡಿ ಒಂದನೇದಿದೆ ನೋಡಿ ಈ ಪದನ ಬರ್ಕೊಳ್ಳಿ ಬರ್ಕೊಂಡು ಪ್ರಯತ್ನ ಮಾಡಿ ಡೇ ಇದೆ ಲಾ ಇದೆ ಪಾ ಬರ್ಕೊಳ್ಳಿ ನಾಲ್ಕು ಬರ್ಕೊಳ್ಳಿ ಬರ್ಕೊಳ್ಳಿ ಮಕ್ಕಳ ಆಯಿತಾ ಇದಕ್ಕೆ ಮೊದಲನೇದಕ್ಕೆ ಉತ್ತರ ಮೊದಲನೇದಕ್ಕೆ ಉತ್ತರ ನೋಡಿ ಯಾವುದು ಮಂಗಲ್ ಪಾಂಡೆ ಮೊದಲನೇದಕ್ಕೆ ಉತ್ತರ ಮಂಗಲ್ ಪಾಂಡೆ ಆದರೆ ಎರಡನೇದಕ್ಕೆ ಮ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮೂರನೇದು ಯಾವುದು ಮಕ್ಕಳ ಮೂರನೇದು ಸಿಪಾಯಿ ದಂಗೆ ನಾಲ್ಕನೇದು ಎನ್ಫೀಲ್ಡ್ ಬಂದೂಕು ನೋಡಿ ಇವೆಲ್ಲ ಈ ಪಾಠದಲ್ಲಿ ಬಂದಿರತಕ್ಕಂಥ ಪದಗಳೇ ಹಾಗಾಗಿ ಇವುಗಳನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ ನೋಡಿ ಇದುವರೆಗೂ ಪಾಠವನ್ನು ಅಧ್ಯಯನ ಮಾಡಿದ್ದೀರ ಈಗ ಗೃಹಪಾಠ ಇಲ್ಲೂ ಅಷ್ಟೇ ಮೂರು ಅಥವಾ ನಾಲ್ಕು ಅಂಕಗಳ ಪ್ರಶ್ನೆಯನ್ನು ಇಲ್ಲಿ ಗೃಹಪಾಠಕ್ಕೆ ನೀಡಲಾಗಿದೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಪಠ್ಯಪುಸ್ತಕದಲ್ಲಿ ಗುರುತಿಸ್ಕೋಬೇಕಾಗ್ತದೆ ನೋಡಿ ಒಂದೇದು ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಈಗಾಗಲೇ ಎಂಟು ಒಂಬತ್ತು ಕಾರಣಗಳನ್ನು ನಾನು ತೋರಿಸಿದ್ದೀನಿ ಇದರಲ್ಲಿ ಅದು ನೀವು ಬರ್ಕೊಂಡಿದ್ರೆ ಗೃಹಪಾಠ ಮಾಡೋದಕ್ಕೆ ಸುಲಭ ಆಗ್ತದೆ ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಎರಡನೇದು ಸಾವಿರದ ಎಂಟುನೂರ ಐವತ್ತೇಳರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಅವಳು ಘೋಷಣೆ ಕೊಟ್ಟಲ ಮ್ಯಾಗ್ನಕಾಟ ಅಂತ ನಾನು ಹೇಳೋದ್ನಲ್ಲ ಆ ಮ್ಯಾಗ್ನಕಾಟದಲ್ಲಿದ್ದಂಥ ಅಂಶಗಳು ಯಾವುವು ಮೂರನೇದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಪರಿಣಾಮಗಳೇನಾಯ್ತವೆ ಎಫೆಕ್ಟು ಬರ್ಕೊಂಡ್ರಾ ಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳೇನು ಚಟುವಟಿಕೆ ಮಾಡೋಣವೇ ನೋಡಿ ಚಟುವಟಿಕೆ ಏನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರ ಮತ್ತು ಅವರ ಹೋರಾಟದ ಬಗೆಗಿನ ವಿವರಗಳನ್ನು ಸಂಗ್ರಹಿಸಿ ಐದು ಜನರು ವಿಚಾರಗಳು ಬಂತಿಲ್ಲ ಐದು ಜನರ ವಿಚಾರವನ್ನು ಭಾವಚಿತ್ರವನ್ನು ಸಂಗ್ರಹಿಸಿ ಅವರ ಬಗೆಗಿನ ವಿವರಗಳನ್ನು ಸಂಗ್ರಹಿಸಿ ಇದು ನೀವು ಮಾಡ್ತಕ್ಕಂಥ ಆಗಿದೆ ಮಕ್ಕಳ ಇದುವರೆಗೂ ಈ ಒಂದು ಪಾಠವನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ವಂದನೆಗಳು ನನ್ನ ಹೆಸರು ಬಸವಣ್ಣ ಎಸ್ ಅಂತ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಉಪನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ವಲಯ ಒಂದು